ಅವಳು ಮಗು ಅವಳು ಯೋಚನೆ ಅದರಿಂದ ನಮಗೇನಾಗಬೇಕಾಗಿದೆ ಊರು ಸಾಬರಿ ಎಲ್ಲ ನಮಗೆ ಯಾಕೆ ಅವಳು ಒಬ್ಬಳೇನಾ ಜಗತ್ತಿನಲ್ಲಿ ಸಾಕಷ್ಟು ಜನ ಇದ್ದಾರೆ ಎಲ್ಲರಿಗೂ ನಾವು ಸಹಾಯ ಮಾಡಕಾಗುತ್ತಾ ಆಗಲ್ಲ ತಾನೆ ಬಿಟ್ಬಿಡು ಅವರವ್ರ ಹಣೆ ಬರ ಆದರೂ ಅಜ್ಜಿ ಆಯ್ತು ನೀ ನನ್ನ ಮಾತು ಕೇಳಬೇಡ ಹೋಗು ಅವಳಿಗೆ ಉಪಚಾರನಾದ್ರು ಮಾಡ್ಕೊ ಏನಾದ್ರೂ ಮಾಡ್ಕೊ ಜೀವ ನೀನಾದ್ರೂ ನನ್ನ ಮಾತು ಕೇಳ್ತೀಯ ತಾನೆ ಯಾವ ಕಾರಣಕ್ಕೂ ನೀನ ಆಶ್ರಮಕ್ಕೆ ಹೋಗಬೇಡ ಅವಳನ್ನ ನೋಡಲು ಬೇಡ ಅಲ್ಲ ಅಜ್ಜಿ ಯಾಕೆ ಏನು ಅಂತ ಕೇಳಬೇಡ ನೀನು ಅಲ್ಲಿಗೆ ಹೋಗಬಾರದು ಇದು ನನ್ನ ಆರ್ಡರ್ ನನ್ನ ಮೇಲೆ ಪ್ರೀತಿ ಇದ್ರೆ ಪಾಲಿಸ್ತೀಯ ಇಲ್ಲದೆ ಇದ್ರೆ ನಿಮ್ಮ ನಿಮ್ಮ ಹಣೆ ಬರ ಆಯ್ತಜ್ಜಿ ಯಾಕೆ ಹಾಗಾಡ್ತೀಯ ಇವತ್ತು ನೀನು ಬರ್ತಾಳೆ ಖುಷಿ ಖುಷಿಯಾಗಿರು ಇನ್ಮೇಲೆ ನೀನು ನನ್ನ ಎಲ್ಲೂ ಬಿಟ್ಟು ಹೋಗಬಾರ್ದು ಆಯ್ತಾ ಹೇಗಪ್ಪ ಇವನ್ನ ದೇವಕಿ ಕೈಯಿಂದ ಕಾಪಾಡೋದು ಬೀದಿಲಿ ಹೋಗೋ ಮಾರಿನ ಮನೆ ಕರೆದು ನಾವೇ ಆಶ್ರಮದಲ್ಲಿ ಆಶ್ರಯ ಕೊಟ್ಟ ಹಾಗಾಯ್ತು ಹೇಗೆ ಹಿಂಗ ತಪ್ಪಿಸ್ಕೊಳ್ಳೋದು ಅಜ್ಜಿ ಏನ್ ಯೋಚನೆ ಮಾಡ್ತಿದ್ಯ ನೀ ನನ್ನ ಮಾತನ್ನ ನಡ್ಸ್ಕೊಡ್ತೀಯೋ ಇಲ್ವೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಿನಗೆ ಅದ್ರ ಬಗ್ಗೆ ಯೋಚನೆ ಬೇಡ ನೀನ್ ರೆಸ್ಟ್ ತಗೋ ಅಜ್ಜಿ ಇವ್ರನ್ನೆಲ್ಲ ನೋಡಿದ್ರೆ ಖುಷಿ ಆಗಲ್ವಾ ದೀಪಿಕಾ ಖುಷಿಯಾಗಿದ್ದಾರೆ ಈ ಜಗತ್ತನ್ನೇ ಬಿಟ್ಟೋಗ್ತಾರಲ್ವಾ ಈ ಜಂಜಾಟ ಎಲ್ಲ ಮುಗ್ದೋಗುತ್ತಲ್ವಾ ಅದಕ್ಕೆ ಖುಷಿಯಾಗಿದ್ದಾರೆ ನಾವು ಊಟ ಮಾಡೋಣವಾ ಏನಂದ್ರೆ ನಾವು ಇವ್ರ ಜೊತೆ ಊಟ ಮಾಡೋಣವಾ ನನಗೆ ಇಲ್ಲೆಲ್ಲ ಊಟ ಮಾಡಕ್ ಇಷ್ಟ ಇಲ್ಲ ಹಾಗನ್ಬಾರ್ದು ಶಿವಾನಿ ಇವರೆಲ್ಲ ನಮ್ಮವರು ಅಂತ ತಿಳ್ಕೊಂಡು ಅಜ್ಜಿ ಬರ್ಡೇನ ಇಲ್ಲಿ ಸೆಲೆಬ್ರೇಟ್ ಮಾಡಿದ್ದು ನಾವು ಇವ್ರ ಜೊತೆ ಕುತ್ಕೊಂಡು ಊಟ ಮಾಡ್ಬೇಕಲ್ವಾ ನೋ ನನ್ಗಾಗಲ್ಲ ನೀನ್ ಬೇಕಾದ್ರೆ ಊಟ ಮಾಡು ನಾವು ಖಂಡಿತ ಊಟ ಮಾಡ್ತೀವಿ ನೀನು ಬರ್ಲಿ ಅಂತ ಕರ್ದೆ ಅಷ್ಟೆ ನಾನಂತೂ ಮಾಡಲ್ಲ ಫೋರ್ಸ್ ಮಾಡ್ಬೇಡ ದೀಪಿಕಾ ಸರಿ ನಿನ್ನಿಷ್ಟ ವಾವ್ ಒಂದೇ ಏಟಿಗೆ ಎರಡ್ ಬಾಣ ಲಾಡು ಬಂದು ಬಾಯಿಗೆ ಬಿತ್ತು ಇವ್ರನ್ನ ಜೈಲಿಗೆ ಕಳ್ಸೋಣ ಅನ್ನೋ ಯೋಚನೆಯಲ್ಲಿ ನಾನಿದ್ರೆ ಇವರು ಜಗತ್ತನ್ನೇ ಬಿಟ್ಟು ಹೋಗ್ತೀವಿ ಅಂತಿದ್ದಾರೆ ಒಳ್ಳೇದೇ ಆಯ್ತು ಮಾಮಿಯವಳನ್ನ ಸಾಯಿಸೋದಕ್ಕೆ ಏನೆಲ್ಲ ಸರ್ಕಸ್ ಮಾಡಿದ್ರು ಆದ್ರೆ ದೂರದಲ್ಲಿದ್ದು ಕೊಟ್ಟು ಒಂದ್ ಐಡಿಯಾಯಿಂದ ಇವಳು ನೆಗೆದು ಬಿದ್ದು ಹೋಗ್ತಾಳೆ ಬಟ್ ನವೀನ್ ಅವನು ಊಟ ಮಾಡಿದ್ರೆ ಅವನು ಇರಲ್ಲ ಓ ಮೈ ಗಾಡ್ ನೋ ಹಾಗಾಗ್ಬಾರ್ದು ಏನಾದ್ರೂ ಮಾಡಿ ಅವನು ಊಟ ಮಾಡೋದನ್ನ ನಾನು ತಡಿಬೇಕು ಬ್ರೋ ನೀನು ಇಲ್ಲೇ ಊಟ ಮಾಡ್ತೀಯಾ ಅವ್ರದೆಲ್ಲ ಮುಗಿಲಿ ನಮ್ಮ ಊಟಕ್ಕೆ ಏನ್ ಅರ್ಜೆಂಟ್ ಆಮೇಲೆ ಮಾಡೋಣ ನಾನಂತೂ ಮಾಡಲ್ಲ ನೀನು ಮಾಡ್ಬೇಡ ನವೀನ್ ಯಾಕೆ ಯಾಕೆ ಮಾಡಬಾರ್ದು ನಾನು ಅವಳನ್ನ ಕರೆದೆ ಆದ್ರೆ ಅವಳಿಗೆ ಇಲ್ಲಿ ಊಟ ಮಾಡಕ್ ಇಷ್ಟ ಇಲ್ಲ ಅನ್ಸುತ್ತೆ ಅಯ್ಯೋ ಹಾಗಲ್ಲ ಅವ್ರದೆಲ್ಲ ಊಟ ಮುಗಿಲಿ
ಆಮೇಲೆ ನಾವು ಮಾಡಿದ್ರಾಯ್ತು ಅಂತ. ಯಾಕಾಗೆ ಊಟ ಮಾಡಕ್ಕೆ ಇಲ್ಲಿರುತ್ತೋ ಇಲ್ವೋ ಏನ್ ಹಂಗಂದ್ರೆ? ಅವರೆಲ್ಲ ತಿಂತಿರೋದನ್ನ ನೋಡಿದ್ರೆ ಏನು ಉಳಿಯಲ್ಲ ಅನ್ಸುತ್ತೆ ಅಲ್ವಾ ಬ್ರೋ? ಹಾಗ ಅನ್ನಬಾರ್ದು. ಹಸಿದವ್ರಿಗೆ ಊಟ ಕೊಡ್ತಾ ಇದೀವಿ. ಅನ್ನದಾನಕ್ಕಿಂತ ಶ್ರೇಷ್ಠ ದಾನ ಯಾವ್ದು ಇಲ್ಲ ಗೊತ್ತಾ? ವಾವ್, ಏನೆಲ್ಲ ಕಲ್ಪಿಡಿದೀಯ ಬ್ರೋ ನೀನು. ಎನಿವೆ, ಅಜ್ಜಿ ಬರ್ಡೇ ದಿನ ಅಜ್ಜಿ ಜೊತೆ ಕೂತ್ಕೊಂಡು ಊಟ ಮಾಡಿದ್ರೆ ಒಂಥರ ಚೆನ್ನಾಗಿರ್ತಿತ್ತು. ಆದ್ರೆ ಅವ್ರು ಇಲ್ದೆ ನಾವು ಊಟ ಮಾಡೋದು ಎಷ್ಟು ಸರಿ ಹೇಳು. ಹ್ಮ್, ದಟ್ಸ್ ಆಲ್ಸೋ ಎ ಪಾಯಿಂಟ್. ಹೌದು ದೀಪಿಕಾ, ನಾವು ಮನೆಗೆ ಹೋಗಿ ಅಜ್ಜಿ ಜೊತೆನೆ ಊಟ ಮಾಡೋಣ. ನಾನಂತೂ ಇವ್ರ ಜೊತೆನೆ ಊಟ ಮಾಡ್ಬೇಕು ಅಂತ ಇಷ್ಟಪಟ್ಟಿದ್ದೆ. ನೋಡೋಣ. ನೀನ್ ಊಟ ಮಾಡು, ನಿನ್ಗೆ ಯಾರು ಬೇಡ ಅಂದ್ರು. ಏನೋ ಅನ್ಕೊಂಡಿದ್ದು, ಇನ್ನೇನೋ ಆಗ್ತಾ ಇದೆ. ಕಾವ್ಯ ಇದ್ದಿದ್ರೆ ಅವಳನ್ನು ಖಂಡಿತ ಊಟ ಮಾಡ್ತಾ ಇದ್ಲು, ಒಳ್ಳೇದೇ ಆಗ್ತಾ ಇತ್ತು. ಏನ್ ಯೋಚನೆ ಮಾಡ್ತಾ ಇದ್ದೀರ? ಏನಿಲ್ಲ, ಸುಳ್ಳು. ನೀವ್ ಅಜ್ಜಿ ಬಗ್ಗೆ ತಾನೆ ಯೋಚನೆ ಮಾಡ್ತಾ ಇರೋದು. ನೀನು ಅಷ್ಟೇ ಅಲ್ವಾ? ಅಜ್ಜಿ ಯಾಕೆ ಹಾಗೆ ಮಾತಾಡಿದ್ರು ಅನ್ನೋದು ನಂಗ್ ತುಂಬಾ ಆಶ್ಚರ್ಯ ಅನ್ಸ್ತಿದೆ. ಯಾವಾಗ್ಲೂ ಎಲ್ಲಾರ್ಗೂ ಸಹಾಯ ಮಾಡ್ಬೇಕು ಅಂತ ತುದಿಗಲ್ಲೇ ನಿಂತಿರ್ತಿದ್ರು. ನಾನು ಹೆಂಗ್ಸಿಗೆ ಅಷ್ಟೊಂದೆಲ್ಲ ಸಹಾಯ ಮಾಡ್ದೆ ಅಂತ ಗೊತ್ತಾದ್ಮೇಲೆ ಎಷ್ಟು ಮೆಚ್ಚುಗೆ ಮಾತಾಡಿದ್ರು. ಅಂಥವ್ರು ಇವತ್ತವ್ರನ್ನ ನೋಡಿದ್ಮೇಲೆ ಯಾಕೆ ಹೀಗಾಡ್ತಾ ಇದಾರೆ? ಅಜ್ಜಿ ಸ್ವಲ್ಪ ಅಳ್ಳು ಮಳ್ಳ ಇಲ್ಲ, ಅವ್ರು ಆಡಿದ್ ನೋಡಿದ್ರೆ ಹಾಗೆ ಅನ್ಸ್ಲಿಲ್ಲ. ಇದ್ರ ಹಿಂದೆ ಏನೋ ಬಲವಾದ ಕಾರಣ ಇದೆ ಅಂತ ಅನ್ಸ್ತಿದೆ. ಅಂತದೇನು ಇರಲ್ಲ ಕಾವ್ಯ. ನನಗ್ ಸಮಾಧಾನ ಆಗ್ಲಿ ಅಂತ ಹೀಗೆ ಹೇಳ್ತಾ ಇದೀರ, ಆದ್ರೆ ಆ ಯೋಚನೆ ನಿಮ್ಗೂ ಇದ್ದೇ ಇದೆ ಅಲ್ವಾ? ಇಲ್ಲ ಅಂತ ಹೇಳಿದ್ರೆ ಸುಳ್ಳಾಗ. ಆದ್ರೆ ಅಜ್ಜಿ ಯಾಕೆ ಹೀಗಾಡ್ತಿದ್ದಾರೆ ಅನ್ನೋದೇ ಯಕ್ಷ. ಅದನ್ನ ಕಂಡುಹಿಡಿಬೇಕು. ನನಗ ಆ ಕಾರಣ ಕಂಡುಹಿಡಿಯೋದಕ್ಕಿಂತ ಹೆಚ್ಚಾಗಿ ಅಜ್ಜಿ ಆ ಕೊರನೆಲ್ಲ ಮರ್ತು ಚೆನ್ನಾಗಿರ್ಲಿ ಅನ್ನೋದೇ ಯೋಚನೆ. ನನ್ ಕಾರಣ ಕಂಡುಹಿಡಿಬೇಕು ಅಂತಂದಿದ್ದು ಇದಕ್ಕೇನೆ. ಆ ಕಾರಣ ಏನು ಅಂತ ಗೊತ್ತಾದ್ರೆ ನಾವ್ ಅಜ್ಜಿಗೆ ಸಹಾಯ ಮಾಡ್ಬೋದಲ್ವಾ? ಕೆಲವೊಂದು ವಿಷಗಳು ಹೀಗೆ ಗಂಟು ಗಂಟಾಗಿರುತ್ತೆ, ಆ ಗಂಟನ್ನ ಬಿಡಿಸ್ತಾ ಹೋದ್ರೆ ಇನ್ನೂ ಗಂಟು ಜಾಸ್ತಿ ಆಗುತ್ತೆ. ಇದು ಹಾಗಾಗದೆ ಹೋದ್ರೆ ಸಾಕು, ಏನೇ ಆದ್ರೂ ಫೇಸ್ ಮಾಡ್ಲೇಬೇಕಲ್ವಾ? ಎಲ್ಲ ಖಾಲಿ ಆಗ್ಬಿಟ್ಟಿದ್ದಾರೆ. ಸ್ಟ್ರೇಟ್ ಆಗಿ ಆಸ್ಪತ್ರೆಗೆ ಹೋದ್ರು ಅಥವಾ ಸ್ಮಶಾನಕ್ಕೆ ಹೋದ್ರು ಏನೋ. ನಾವಿನ್ ಮನೆಗೆ ಹೊರಡೋಣವಾ, ಅಜ್ಜಿಗೆ ಏನಾಯ್ತು ಅಂತ ನೋಡ್ಬೇಕು. ಹಾ, ಎಲ್ಲರದು ಊಟ ಮುಗೀತಲ್ಲ, ಇನ್ನೇನು, ನಾವು ಮನೆಗೆ ಹೋಗಿ ಊಟ ಮಾಡೋಣ. ನಮ್ದು ಊಟ ಆಯ್ತು. ಏನು, ನೀನ್ ಇಲ್ಲ ಊಟ ಮಾಡಿದ್ಯಾ? ಹೌದು, ನಾನು ಊಟ ಮಾಡ್ದೆ, ನವೀನ್ ಕೂಡ ಊಟ ಮಾಡಿದ್ರು. ನೀನಿದೆಲ್ಲ ಊಟ ಮಾಡಲ್ವೇನೋ ಅಂತ ನೀನ ಕರೀಲಿಲ್ಲ ಅಷ್ಟೇ. ನವೀನ್ ಬ್ರೋಗ್ ಹೇಳಿದ್ದೆ ಇಲ್ಲಿ ಊಟ ಮಾಡ್ಬೇಡ ಅಂತ. ಅವನ್ ಯಾಕೆ ಊಟ ಮಾಡ್ದ? ನೀನ್ ಯಾಕೆ ಇಷ್ಟು ಡಿಸ್ಟರ್ಬ್ ಆಗಿದ್ಯಾ? ಅವ್ರು ಊಟ ಮಾಡಿಲ್ಲ ಅಂದ್ರೆ ನಿನ್ಗೇನು? ಬ್ರೋ ಹೇಗಿದ್ಯ ಬ್ರೋ? ಇದೇನು, ಎಷ್ಟೋ ದಿನ ಆದ್ಮೇಲೆ ಸಿಗ್ದವ್ರು ಅಂತ ಕೇಳ್ತಾ ಇದೆಯಲ್ಲ. ಆರಾಮಾಗಿದ್ದೀನಿ, ಹೊಟ್ಟೆ ತುಂಬಾ ಊಟ ಮಾಡಿದ್ದೀನಿ. ಮನೆಗೆ ಹೋಗಿ ತಲೆ ದಿಂಬಕ್ ಕೊಟ್ರೆ ಒಳ್ಳೆ ನಿದ್ದೆ. ಹಾಗಲ್ಲ ಬ್ರೋ, ಈ ಊಟ ಅಷ್ಟು ಹೈಜೀನಿಕ್ ಆಗಿರಲ್ಲ. ಹೌದಕ್ಕೂ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳೋದು ವಾಸಿ. ಯಾಕೆ? ನಿಮ್ ಅಣ್ಣ ಮಾತ್ರ ಡಾಕ್ಟರ್ ಹತ್ರ ತೋರಿಸ್ಕೋಬೇಕಾ? ನಾನ್ ತೋರಿಸ್ಕೊಳ್ಳೋದು ಬೇಡ್ವಾ? ನಿನಗೂ ಏನಾದ್ರೂ ಆಗಿದ್ಯಾ ಈ ಊಟ ಮಾಡಿ? ಏನೂ ಆಗಿಲ್ಲ, ಅಡುಗೆ ಅಂತೂ ಸಖತ್ತಾಗಿತ್ತು. ಅನ್ನ ಸಾಂಬಾರ್ನ ಮೂರ್ ಸಾರಿ ಬಡಿಸ್ಕೊಂಡು ತಿಂದೆ ಅಲ್ವಾ ನವೀನ್? ಹ್ಮ್, ಊಟ ಮಾತ್ರ ತುಂಬಾ ರುಚಿಯಾಗಿತ್ತು. ಶಿವಾನಿ ನೀನು ಮಾಡ್ಬಿಡು. ಅವಳನ್ ಯಾಕೆ ಬಲವಂತ ಮಾಡ್ತೀರಾ? ಅವಳು ಊಟ ಮಾಡಲ್ಲ. ಈಗ್ಲೂ ಬೇಕಾದ್ರೆ ಊಟ ಮಾಡ್ಬೋದು, ಇನ್ನು ತುಂಬಾ ಮಿಕ್ಕಿದೆ. ದೀಪಿಕಾ, ನಾವ್ ಯಾಕೆ ಇದನ್ ಮನೆಗೆ ತಗೊಂಡೋಗಿ ಎಲ್ರು ಒಟ್ಟಿಗೆ ಊಟ ಮಾಡಬಾರ್ದು? ನೋ, ಬೇಡ 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 ಬೇಡ. ಯಾಕೆ ಹಾಕಿ ಕಿರ್ಚ್ತಿದ್ಯಾ? ಅದು ಏನಿಲ್ಲ, ಮಿಕ್ಕಿದೆ ಅಂತ ನಾವ್ ಯಾಕೆ ಮನೆಗೆ ತಗೊಂಡೋಗ್ಬೇಕು? ಅದನ್ನ ಇಲ್ಲೇ ಬಿಟ್ರೆ ಪಾಪ ಇವ್ರು ರಾತ್ರಿಗಾದ್ರೂ ಊಟ ಮಾಡ್ಕೋತಾರೆ. ಓ ಕರೆಕ್ಟು,
ಪಾಪ ಇವ್ರಿಗೆ ಇಲ್ಲೇ ಬಿಡ್ಬೋದು, ನಾವು ಮನೆಗೆ ಹೋಗಿ ರಾತ್ರಿ ಅಡುಗೆ ಮಾಡ್ಕೋಬಹುದು. ಹೊರಡೋಣವಾ? ನವೀನ್ನ ನಾನು ಹೇಗಾದ್ರೂ ಮಾಡಿ ಉಳಿಸ್ಕೋಬೇಕು. ಈ ಶಿವಾನಿಯಿಂದ ಯಾವ ನ್ಯೂಸು ಬರಲಿಲ್ಲ, ಫೋನ್ ಬೇರೆ ನಾಟ್ ರೀಚೇಬಲ್ ಆಗಿದೆ, ನಾನು ಕೊಟ್ಟಿರೋ ಪ್ಲಾನ್ ವರ್ಕೌಟ್ ಆಗಿದೆಯೋ ಇಲ್ವೋ ಅನ್ನೋದು ಗೊತ್ತಾಗ್ತಿಲ್ಲ. ಆ ಸ್ಟುಪಿಡ್ ಡೂಪ್ಲಿಕೇಟ್ ಪೊಲೀಸ್ ಅವರು ಸರಿಯಾಗಿ ಆಟದವ್ರ ಹತ್ರ ನಾಟಕ ಮಾಡಿದ್ರು ಇಲ್ಲ ಪೊಲೀಸ್ ಕೈಗೆ ಸಿಕ್ಕಾಕೊಂಡ್ರು ಅನ್ನೋದು ಗೊತ್ತಾಗ್ತಿಲ್ಲ. ಫೋನ್ ಮಾಡ್ತೀನಿ. ಹೇಳಿ ಮೇಡಮ್, ಏನ್ ಸಮಾಚಾರ? ನಿನ್ ಹತ್ರ ಏನಯ್ಯ ಸಮಾಚಾರ ಇರುತ್ತೆ? ಹೇಳಿದ ಕೆಲ್ಸನ ಏನ್ ಮಾಡಿದ್ರಿ? ಮೇಡಮ್, ನಮಗೆ ಸಿನಿಮಾದಲ್ಲಿ ಸೀರಿಯಲ್ ನಲ್ಲಿ ಆಕ್ಟ್ ಮಾಡಕ್ ಚಾನ್ಸ್ ಸಿಗದೇ ಇರ್ಬೋದು. ಚಾನ್ಸ್ ಸಿಕ್ಕಾಗ ಮಾತ್ರ ಚೆನ್ನಾಗೇ ಆಕ್ಟ್ ಮಾಡ್ತೀವಿ. ಏ ಕಂತೆ ಪುರಾಣ ಎಲ್ಲ ಬೇಡ, ಹೇಳಿದ ಕೆಲ್ಸನ ಮಾಡಿದ್ರ ಇಲ್ವಾ ಹೇಳಿ. ಮಾಡಿದ್ವಿ ಮೇಡಮ್. ಆಟೋದವನ್ಗಂತೂ ನಮ್ಮ ಮೇಲೆ ಒಂಚೂರು ಡೌಟ್ ಬರ್ಲಿಲ್ಲ, ಪಕ್ಕಾ ಪೊಲೀಸ್ನವ್ರಂತ ನಂಬಿದ್ದ. ಏನ್ ಮಾಡೋದು ಮೇಡಮ್, ನಮ್ಮಂತವ್ರಿಗೆ ಅವಕಾಶನೇ ಸಿಗಲ್ಲ. ಆ ಪಾಯ್ಸನ್ನ ಊಟದಲ್ಲಿ ಮಿಕ್ಸ್ ಮಾಡಿದ್ರೋ ಇಲ್ವೋ ಅದನ್ನ ಹೇಳು. ಓ ಸಖತ್ತಾಗೆ ಮಿಕ್ಸ್ ಮಾಡಿದೀವಿ, ತಿಂದವ್ರು ಇಷ್ಟೊತ್ತಿಗೆ ಹೆಣ ಆಗಿರ್ಬೇಕು. ಇನ್ನೂ ನ್ಯೂಸ್ ಬಂದಿಲ್ವಾ ನಿಮ್ಗೆ? ನ್ಯೂಸ್ ಬಂದಿದ್ರೆ ನಿನಗೆ ಯಾಕೆ ಫೋನ್ ಮಾಡ್ತಿದ್ದೆ? ನನ್ಗೆ ಏನಾದ್ರು ಲೂಸಾ? ಹಾ ಅದು ಕರೆಕ್ಟ್. ಏಯ್ ಏನ್ ಮಾತಾಡ್ತಿದ್ಯಾ, ನನ್ ಲೂಸ್ ಅನ್ನೋದಾ? ಅಯ್ಯಯ್ಯೋ ಆಗಲ್ಲ ಮೇಡಮ್, ಇಷ್ಟೊತ್ತಿಗೆ ನ್ಯೂಸ್ ಬರ್ಬೇಕಾಗಿತ್ತಲ್ವಾ ಅಂತ. ಆ ಇನ್ನೊಂದು ಲೇಡಿ ನಂಬರ್ ಕೊಟ್ಟಿದ್ರಲ್ವಾ, ಅವ್ರಿಗೆ ಫೋನ್ ಮಾಡಿ ವಿಚಾರಿಸಿ ಒಂದ್ಸಾರಿ. ನಾನು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದನ್ನ ನಿನ್ನಿಂದ ಕಲಿಬೇಕಾಗಿಲ್ಲ, ಇದು ಫೋನ್ನ. ಮೇಡಮ್ 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 ಒಂದ್ ನಿಮಿಷ, ಆ ಲೇಡಿ ನಮಗ್ ದುಡ್ಡು ಕೊಡ್ಬೇಕು, ಕೊಡಿಸ್ಬಿಡಿ. ಇಲ್ಲಾಂದ್ರೆ ಗೊತ್ತಲ್ಲ ನಾವು ಪೊಲೀಸ್ನವ್ರ ಮುಂದೆ ಚೆನ್ನಾಗೇ ಆಕ್ಟ್ ಮಾಡ್ತೀವಿ. ನೀನು ಬರ್ಬೇಕಾಗಿರೋ ದುಡ್ಡನ್ನ ನಿನ್ ಮುಖದ ಮೇಲೆ ಬಿಸಾಕ್ತೀನಿ, ಆದ್ರೆ ನಾವ್ ಹೇಳಿರೋ ಕೆಲ್ಸ ಆಗಿದ್ರೆ ಮಾತ್ರ. ಇದು ಫೋನ್ನ. ಏನ್ ಶಿವಾನಿ, ತುಂಬಾ ಟೆನ್ಷನ್ ಅಲ್ಲಿ ಇರೋ ಹಾಗಿದೆ? ಹೌದು, ಮತ್ತೆ ಟೆನ್ಷನ್ ಇಲ್ಲದೆ ಇರೋ ತಾಕ ತುಂಬಾ ಭಯ ಪಟ್ಕೊಂಡಿದ್ದಾಳೆ. ನಾನ್ ಹೊಟ್ಟೆಲಿರೋ ಮಗುನ ಇವಳು ಇವರಮ್ಮ ಸರಿ ಕೊಂದ್ಬಿಟ್ರಲ್ಲ, ಈಗ ಆ ಮಗು ಇವ್ರನ್ನ ಕಾಡಕ್ ಶುರು ಮಾಡಿದೆ. ಕೂತಲ್ ಕೂರಕ್ ಬಿಡಲ್ಲ, ನಿದ್ದೆ ಮಾಡಕ್ಕೂ ಬಿಡಲ್ಲ, ಅಲ್ವಾ ಶಿವಾನಿ? ಯಾರ್ ಹೇಳಿದ್ದು ಇಂಥದೆಲ್ಲ ಜಾಸ್ತಿ ದಿನ ನಡೆಯೋದಿಲ್ಲ. ನಾನು ಮನುಷ್ಯರಿಗೆ ಮನುಷ್ಯರು, ರಾಕ್ಷಸರಿಗೆ ರಾಕ್ಷಸ, ದೆವ್ವಕ್ಕೆ ದೆವ್ವನೇ ಆಗ್ತೀನಿ. ಆಗ್ತೀಯ ಆಗ್ತೀಯ, ನಿನ್ಗೆ ಕೆಪಾಸಿಟಿ ಇದೆ ಬಿಡು, ಯಾರಿಗೇನ್ ಬೇಕಾದ್ರೂ ಆಗ್ತೀಯ. ಅಕ್ಕ, ನಾನ್ ನಿಮ್ಗೊಂದ್ ವಿಷಯ ಹೇಳೋದನ್ನ ಮರ್ತಿದ್ದೆ. ಆಶ್ರಮದಿಂದ ರಾಮಯ್ಯ ಕಾಲ್ ಮಾಡಿದ್ರು. ಮಧ್ಯಾಹ್ನ ಊಟ ಆದ್ಮೇಲೆ ಕೆಲವೊಂದಿಷ್ಟು ಜನ ಹಾಸ್ಪಿಟ್ಲಿಗೆ ಸೇರಿದಾರಂತೆ. ಹೌದಾ? ಪಾಪ ಅವ್ರಿಗೆಲ್ಲ ಏನಾಯ್ತಂತೆ? ಗೊತ್ತಿಲ್ಲ ಅಕ್ಕ, ಫುಡ್ ಪಾಯ್ಸನ್ ಆಗಿರ್ಬೋದು ಅಂತ ರಾಮಯ್ಯ ಹೇಳಿದ್ರು. ಸೀರಿಯಸ್ ಆಗಿದ್ಯೋ ಏನೋ. ನನ್ನನ್ನ ಕೆಣಕ್ದಾಗಲ್ಲ ಅದ್ಗೆ, ಈಗ ಉತ್ತರ ಕೊಡಿ. ಫುಡ್ ಪಾಯ್ಸನ್ ಆಗಿ ಹಾಸ್ಪಿಟ್ಲ್ ಸೇರಿರೋ ಸತ್ ಹೋದ್ರೆ ಅದು ಕೊಲೆ ಅಂತ ಆಗತ್ತೆ. ಆ ಊಟ ಹಾಕ್ಸಿದ್ ಯಾರು ಅಂತ ತನಿಖೆ ಮಾಡ್ತಾರೆ. ಅಜ್ಜಿ ಬರ್ಡೆಗೆ ದೊಡ್ಡ ಮನಸ್ಸಿಂದ ಉದಾರತೆಯಿಂದ ನೀವೇ ತಾನೇ ಊಟ ಹಾಕ್ಸಿದ್ದು, ಅದೇ ನಿಮಗ್ ಮುಳುವಾಗತ್ತೆ. ಪೊಲೀಸರು ನೀವೇ ಕೊಲೆಗಾರರು ಅಂತ ನಿರ್ಧಾರ ಮಾಡ್ಬೋದು. ನಿಮ್ಮನ್ನ ಜೈಲ್ ಕಂಬಿ ಹೆಣ್ಸೋ ಆಗು ಮಾಡ್ಬೋದು. ಹೌದಾ? ಅಯ್ಯೋ ಹಾಗೆಲ್ಲ ಆಗತ್ತ? ಆದ್ರೆ ಇದಕ್ಕೆಲ್ಲ ನಾನ್ ಕಾರಣ ಅಲ್ಲ. ಪೊಲೀಸರು ಅದನ್ನೆಲ್ಲ ಯಾಕೆ ಹೇಳ್ತಾರೆ? ಊಟ ಅರೇಂಜ್ ಮಾಡಿದ್ದು ನೀವು, ಬಡ್ಸಿದ್ದು ದೀಪಿಕಾ. ಸೊ ನೀವಿಬ್ರು ಸೇರಿನೇ ಅವ್ರನ್ನ ಕೊಂದಿದ್ದು ಅಂತ ನಿರ್ಧಾರ ಆಗತ್ತೆ. ಅಯ್ಯೋ ಈಗೇನ್ ಮಾಡೋದು?
ಈಗ ಏನು ಮಾಡಕ್ಕಾಗಲ್ಲ, ಕಾಲ ನಿಂಚೋಗಿದೆ. ಅವರೆಲ್ಲ ಆಲ್ರೆಡಿ ಆಸ್ಪತ್ರೆ ಸೇರಿದ್ದಾರೆ ಅಂದ್ಮೇಲೆ ಎನ್ಕ್ವೈರಿನೂ ಸ್ಟಾರ್ಟ್ ಆಗಿರುತ್ತೆ. ಹೌದಾ? ಹಾಗಾದ್ರೆ ನಾವಿಬ್ರು ಜೈಲ್ ಪಾಲಾಗ್ತೀವಿ ದೀಪಿಕಾ. ಆಮೇಲೆ ಮನೆ ಗತಿ ಏನೇ ಯೋಚನೆ ಮಾಡಬೇಡಿ. ನೀವಿಲ್ಲ ಅಂದ್ರೆ ನಿಮ್ಮಂತ 100 ಜನ ಬರ್ತಾರೆ ಈ ಮನೆಗೆ. ಅದು ಕರೆಕ್ಟ್. ಅದರಲ್ಲೂ ನಯನ ಬರ್ತಾಳೆ ಈ ಮನೆಗೆ. ಅದಕ್ಕೆ ತಾನೆ ನೀನ್ ಇಷ್ಟೆಲ್ಲ ಮಾಡಿರೋದು. ಏನು ಏನ್ ಮಾಡಿರೋದು? ನೋಡು ಶಿವಾನಿ, ಕಾನೂನಿನ ದೃಷ್ಟಿಲಿ ನಾನೇ ಕೊಲೆ ಮಾಡಿದ್ದೀನಿ ಅಂತ ಆಗ್ಬಿಡ್ಬೋದು. ಆದ್ರೆ ನಾನು ಲಾಯರ್ ಅಲ್ವಾ, ಸ್ವಲ್ಪ ತಲೆ ಉಪಯೋಗ. ಸರಿ, ಊಟ ಅರೇಂಜ್ ಮಾಡಿದ್ದು ನಾನೇ, ದೀಪಿಕಾ ಬಡ್ಸಿದ್ದು ನಿಜಾನೇ. ಆದ್ರೆ ನಾವಿಬ್ರು ಜೈಲ್ ಸೇರ್ಕೋತೀವಿ ಅನ್ನೋದಾದ್ರೆ ಆ ಊಟಕ್ಕೆ ವಿಷ ಬೆರೆದವರು ಜೈಲ್ ಸೇರ್ಬೇಕಲ್ವಾ? ಏನ್ ಹೇಳ್ತಿದ್ಯ ಕಾವ್ಯ? ಲಾಜಿಕ್, ಲಾ ಹೇಳ್ತಾ ಇದ್ದೀನಿ ಶಿವಾನಿ. ಯಾಕೆ ನಿನ್ ರಿಯಾಕ್ಷನ್ಸ್ ಬದಲಾಗ್ತಾ ಇದೆಯಲ್ಲ? ಇಲ್ವಲ್ಲ, ನಾನು ಯಾಕೆ ಹೆದರ್ಕೋಬೇಕು? ನೀನ್ ಹೆದರ್ಕೋತಾ ಇದೀಯ ಅಂತ ನಾನೆಲ್ಲ ಹೇಳ್ದೆ? ನೀನ್ ಈ ಲಾಯರ್ ಬುದ್ಧಿ ನನ್ ಮುಂದೆ ನಡಿಬೋದು, ಆದ್ರೆ ಸತ್ ಹೆಣಗಳ ಮುಂದೆ ಅಲ್ಲ. ಅದನ್ನ ಇನ್ವೆಸ್ಟಿಗೇಷನ್ ಮಾಡೋ ಪೊಲೀಸರ ಮುಂದೆನೂ ನಡೆಯೋದಿಲ್ಲ. ಯಾಕೆ ನಡೆಯಲ್ಲ? ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಬಂದಾಗ ನನಗೂ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಆಗ ನಾನು ಹೇಳ್ಬಿಡ್ತೀನಿ, ಊಟ ಅರೇಂಜ್ ಮಾಡಿದ್ ನಾನೇ, ಆದರೆ ವಿಷ ಬೆರೆಸಿದ ಮಾತ್ರ ನಾನಲ್ಲ ಅಂತ. ಅದ್ಯಾರು ಅಂತ ನಾನು ಹೇಳ್ತೀನಿ. ನೀವ್ ಹೇಗಿದ್ರು ನಿಜವಾದ ಪೊಲೀಸ್ ಅವರು, ಖಂಡಿತವಾಗ್ಲೂ ಇನ್ವೆಸ್ಟಿಗೇಟ್ ಮಾಡಲೇಬೇಕು. ಯಾಕಂದ್ರೆ ಆಶ್ರಮಕ್ಕೆ ಬರ್ತಾ ಇದ್ದ ಊಟನ ಯಾರೋ ಡೂಪ್ಲಿಕೇಟ್ ಪೊಲೀಸರು ಊಟನ ಚೆಕ್ ಮಾಡೋ ನೆಪದಲ್ಲಿ ನಿಲ್ಲಿಸಿ ಅದಕ್ಕೆ ವಿಷ ಬೆರೆಸಿದ್ದಾರೆ. ಅವ್ರನ್ನ ಇನ್ವೆಸ್ಟಿಗೇಟ್ ಮಾಡಿದಾಗ ಅದು ಯಾರು ಏನು ಅಂತ ಗೊತ್ತಾಗತ್ತೆ ಅಂತ ಹೇಳ್ತೀನಿ. ಅಲ್ವಾ ದೀಪಿಕಾ? ಹೌದು ಅಕ್ಕ. ಏನು ಏನ್ ನಿನ್ ಮಾತಿನ ಅರ್ಥ? ನೀನ್ ಯಾಕೆ ಟೆನ್ಷನ್ ಆಗ್ತಿದ್ಯಾ ಶಿವಾನಿ? ಪೊಲೀಸ್ ಅವರು ನೀನೇನ್ ಅರೆಸ್ಟ್ ಮಾಡಲ್ಲ ಬಿಡು. ಆ ಡೂಪ್ಲಿಕೇಟ್ ಪೊಲೀಸ್ ಅವ್ರನ್ನ ಕರೆಸಿ ವಿಷ ಬೆರೆಸೋದಕ್ಕೆ ಹೇಳಿದ್ರಲ್ಲ, ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಇಲ್ಲ, ನಾನು ಅದನ್ನೆಲ್ಲ ಮಾಡಿಲ್ಲ. ನೀನ್ ಮಾಡಿದ್ಯಾ ಅಂತ ನಾನ್ ಯಾವಾಗ ಹೇಳ್ದೆ ಶಿವಾನಿ? ಅದನ್ನ ಯಾರು ಮಾಡಿರ್ತಾರೋ ಪೊಲೀಸ್ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಅಷ್ಟಕ್ಕೂ ಅದನ್ನ ನೀನ್ ಮಾಡಿಲ್ಲ ಅಂದ್ಮೇಲೆ ಇನ್ಯಾರು ಮಾಡಿರ್ತಾರೆ? ನಯನಾನ. ಶಾಕ್ ಆಗ್ಬೇಡ ಶಿವಾನಿ, ನಮ್ಗೆಲ್ಲ ವಿಷಯ ಗೊತ್ತಾಯ್ತು. ನಾನು ಆಶ್ರಮಕ್ಕೆ ಹೊರಡೋಕ್ಕೂ ಮುಂಚೆ ನೀನ್ ಮಾತಾಡ್ತಿರೋದನ್ನ ಕೇಳಿಸ್ಕೊಂಡಲ್ಲ, ಹಾಗಾಗಿ. ಶಿವಾನಿ, ಏನಾಯ್ತು ಗೊತ್ತಾ? ಇಷ್ಟೆಲ್ಲ ಗೊತ್ತಾದ್ಮೇಲೆ ನಾನ್ ಸುಮ್ನೆ ಆಗ್ತೀನ? ಕಾವ್ಯ ಅಕ್ಕಂಗೆ ಫೋನ್ ಮಾಡಿ ಎಲ್ಲ ಹೇಳ್ದೆ. ಅಕ್ಕ, ನೀವೇನೇನ್ ಮಾಡಿದ್ರಿ ಅಂತ ಹೇಳಿ, ಕತೆ ಮುಂದುವರಿಯಿ. ಇಷ್ಟೆಲ್ಲ ಆದ್ಮೇಲೂ ಆ ವಿಷ ಬೆರೆಸಿರೋ ಅಡುಗೆನ ಪಾಪ ಆ ವೃದ್ಧಾಶ್ರಮದವ್ರಿಗೆ ನಾನ್ ಬಡಿಸ್ತೀನ. ತಕ್ಷಣ ಅದನ್ನೆಲ್ಲ ಡಿಸ್ಪೋಸ್ ಮಾಡಿಸಿ ಬೇರೆ ಅಡುಗೆ ಮಾಡೋದು. ಅದನ್ನೇ ಅವರೆಲ್ಲರೂ ಊಟ ಮಾಡಿರೋದು. ಯಾರಿಗೂ ಫುಡ್ ಪಾಯ್ಸನ್ನೂ ಆಗಿಲ್ಲ, ಹಾಸ್ಪಿಟಲೈಸ್ಡು ಆಗಿಲ್ಲ. ಸುಮ್ಮನೆ ಒಂದು ಚಮಕ್ ಕೊಟ್ವಿ ಅಷ್ಟೆ. ಆಯ್ತು, ಟೈಮ್ ಆಯ್ತು ಎದ್ದೇಳಿ. ಅಜ್ಜಿ ಅಜ್ಜಿ ಹೇಳಿ ಅಜ್ಜಿ. ಅಜ್ಜಿ 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 ಎದ್ದೇಳಿ ಅಜ್ಜಿ, ಟೈಮ್ ಆಯ್ತು ಅಜ್ಜಿ. ಅಜ್ಜಿ ಅಜ್ಜಿ ಏನಾಯ್ತು ಅಜ್ಜಿ?
ಅಜ್ಜಿ ಇದ್ದೀರಿ ಅಜ್ಜಿ.